ರಾಜ್ಯದಲ್ಲಿ ಒಟ್ಟು 5061 ಶಂಕಿತ ಕರೋನಾ ವೈರಾಣು ರೋಗಿಗಳ ರಕ್ತ ಹಾಗೂ ಗಂಟಲಿನ ದ್ರವ್ಯವನ್ನು ಪರೀಕ್ಷಿಸಲಾಗಿದ್ದು 146 ಜನರಿಗೆ ಪಾಸಿಟಿವ್ ಕಂಡುಬಂದಿದೆ. ಅವರಲ್ಲಿ 11 ಮಂದಿ ಗುಣಮುಖರಾದರೆ 4 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ COVID-19 ಸಾಂಕ್ರಾಮಿಕ ರೋಗ ಹರಡದಂತೆ ಕೈಗೊಂಡ ನಿಯಂತ್ರಣ ಕ್ರಮಗಳ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಅವರು, COVID-19 ದೇಶ ಸೇರದಂತೆ ರಾಜ್ಯದಲ್ಲಿ ಭಯಾನಕತೆಯನ್ನು ಉಂಟುಮಾಡಿತ್ತು. ಅದಕ್ಕಾಗಿ ಪ್ರಧಾನಮಂತ್ರಿಗಳು ದೇಶಾದ್ಯಂತ 21 ದಿನಗಳ ಲಾಕ್ಡೌನ್ ಆದೇಶ ಹೊರಡಿಸಿದರು. ಕರೋನಾ ವೈರಾಣು ಹಿನ್ನೆಲೆಯಲ್ಲಿ ರಾಜ್ಯದ 32,647 ಜನರ ಮೇಲೆ ನಿಗಾ ವಹಿಸಲಾಗಿತ್ತು. ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸಲು ಜಾಗೃತಿ ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ನ್ನು ಪ್ರಾರಂಭಿಸಲಾಗಿದ್ದು, COVID-19ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ. ಮುಖ್ಯಮಂತ್ರಿಗಳು ಪ್ರಸ್ತುತ ಸನ್ನಿವೇಶವನ್ನು ಅರಿತು ಹಸಿವಿನಿಂದ ಯಾರೂ ಬಳಲಬಾರದೆಂಬ ಕಾರಣಕ್ಕೆ ಬಿಪಿಎಲ್ ಪಡಿತರದಾರರಿಗೆ ಅಕ್ಕಿ ಹಾಗೂ ಗೋಧಿಯನ್ನು ಉಚಿತವಾಗಿ ವಿತರಿಸುವ ಕ್ರಮ ಕೈಗೊಂಡಿದ್ದಾರೆ ಎಂದರು. ವೆಂಟಿಲೇಟರ್ ಕೂಡ ನಮಗೆ ಉಪಯೋಗ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಆಲ್ರೆಡಿ ವೆಂಟಿಲೇಟರ್ ಅನ್ನು ಖರೀದಿ ಮಾಡುವಂತಹ ಕೆಲಸ ಕೂಡ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಂತಹ ಟೈಮಲ್ಲಿ ಕೇಂದ್ರದಲ್ಲಿ ಕೂಡ ಖರೀದಿ ಮಾಡಿಕೊಂಡು ನಮ್ಮ ರಾಜ್ಯ ಕೂಡ ಅವ್ರು ವೆಂಟಿಲೇಟರ್ ಕಳಿಸ್ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಲೋಕಲ್ ಆಗಿ ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಮಗೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟಿದಾವೆ 40 ವೆಂಟಿಲೇಟರ್ಗಳಿದಾವೆ. ಆ 40 ವೆಂಟಿಲೇಟರು ನಾವು ಉಪಯೋಗಿಸ್ಕೊಳ್ಳೋಣ. ಇನ್ನು ರಾಜ್ಯದಿಂದ ಬರೋಂಥ ವೆಂಟಿಲೇಟರ್ಸ್ ಕೂಡ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಅಲ್ಲ ನನ್ನ ಮಾತು ಕೇಳ್ರಿ, ಯಾಕಂದರೆ ನೀವು ಆರೋಗ್ಯ ಆಯುಕ್ತರು ಒಂದು ಹೇಳಿಕೆಯನ್ನು ಕೊಟ್ಟರು, ಯಾರು ಕೂಡ ಮಾಸ್ಕನ್ನು ಧರಿಸಬಾರ್ದಂತೆ. ನಾನೇನು ಹೇಳ್ತೀನಿ ಅಂದರೆ, ಭಾಳಷ್ಟು ಜನರಿಗೆ ಇವತ್ತು ಕೂಡ ಮಾಸ್ಕು ನಾವು ಹಾಕಬಾರ್ದು. ಯಾರು ಓಟಿ ಥಿಯೇಟ್ರದಲ್ಲಿ ಡಾಕ್ಟ್ರುಗಳಿದ್ದಾರೆ ಅವ್ರು ಹಾಕಬೇಕು. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಹಾಕ್ಕೊಂಡು ಹೋದರೆ ಇಲ್ಲಿ ಮಾಸ್ಕ್ಗಳು N95 ಮಾಸ್ಕ್ಗಳು ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ನನ್ನ ಅಭಿಪ್ರಾಯ ಏನಂದ್ರೆ, ಯಾರ್ಯಾರು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿದ್ದಂಥ ಜನರು ಅವರು ಕೈಯಲ್ಲೇ ಅವರೇ ಮಾಸ್ಕನ್ನು ತಯಾರು ಮಾಡು, ನಮ್ಮ ಊರಿನಲ್ಲೇ ಮಾಸ್ಕ್ಗಳು ಕೆಲವೊಂದು ತಯಾರಾಗ್ತಾ, ಆ ತಯಾರು ಮಾಡಿಸ್ ಅದು ತಯಾರು ಮಾಡಿಕೊಂಡ ಸಲುವಾಗಿ 3 ಲೇಯರ್ ಮಾಸ್ಕ್ ಹಾಕೋಬೇಕನ್ನಂತ ಇದೆ. ಅದಕ್ಕೂ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಯಾರು ಜರೂರು ಇದ್ದರೆ ಅವರು ಬೇಕಾದ್ರಿನ ಮಾಸ್ಕ್ಗಳು 390 ಇದು N95 ಮಾಸ್ಕ್ಗಳು ಹಾಕ್ರಿ, ಇಲ್ಲ ಅಂದ್ರಿನ ಬೇಕಾದ 3 ತ್ರಿಬಲ್ ಲೇಯರ್ ಮಾಸ್ಕ್ ಹಾಕೋಂಥ ಕೆಲಸ ಮಾಡಿ. ಅಲ್ಲ ನಾನು ಇಷ್ಟೇ, ಯಾಕಂದರೆ ಯಾರು ಆರೋಗ್ಯವಂತರಾಗಿರ್ತಾರೋ ಅವರು ಮಾಸ್ಕ್ ಹಾಕೋದು ಜರೂರು ಇಲ್ಲ. ಯಾರು ಕೆಮ್ಮು ನೆಗಡಿ ಸ್ವಲ್ಪ ಅವ್ರಿಗೆ ಏನನ್ನ ಜ್ವರ ಆಗಿರ ಬಂದರೆ ಅಂಥವ್ರು ಮಾಸ್ಕ್ ಹಾಕ್ಕೊಡಿ. ಯಾರು ಆರೋಗ್ಯವಂತರಾಗಿರ್ತಾರೋ ಅವ್ರು ಯಾರು ಕೂಡ ಮಾಸ್ಕ್ ಹಾಕೋದು ಅಗತ್ಯ ಇಲ್ಲ. ಯಾರನ್ನ ಬೇಕಾದ್ರೆ ಮಾರ್ಕೆಟಿಂಗು ಎಲ್ಲನ ಗ್ಯಾದರಿಂಗ್ ಪ್ಲೇಸಸ್ಸಲ್ಲಿ ಹೋಗ್ತಾರೆ ಬೆಳಗಿನ ಜಾವು, ಆ ಟೈಮಲ್ಲಿ ಮಾಸ್ಕ್ಗಳು ಹಾಕುವಂಥ ಕೆಲಸ ಮಾಡಿ. ಜೊತೆಲಿ ಗ್ರಾಮಾಂತರ ಪ್ರದೇಶದಲ್ಲೇ ಮಾಸ್ಕನ್ನು ತಯಾರಿ ಮಾಡಿಕೊಂಡಂಥ ಒಂದು 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 ತರಬೇತಿಯನ್ನು ಕೂಡ ಕೊಡಬೇಕಂತೇಳಿ ನಾವು ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಉಚಿತವಾಗಿ ಎಲ್ಲ ಡಿಶೋರ್ ಯಾರಿಗೆ ಊಟದ ತೊಂದರೆ ಏನಿಲ್ಲ, ಎಲ್ಲರೂ ಪಾಕೆಟ್ಸ್ ಮೂಲಕ ಸಪ್ಲೈ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇಂದಿರಾ ಕ್ಯಾಂಟೀನ್ ಮೂಲಕ ಕೊಡ್ತಾ ಇದ್ದೀವಿ ಅಣ್ಣ, ಇಂದಿರಾ ಕ್ಯಾಂಟೀನ್ ಮೂಲಕನೇ ಕೊಡ್ತಾ ಇದ್ದಾರೆ ಸರ್. ಅಲ್ಲಿ ಕ್ರೌಡ್ ಜಾಸ್ತಿ ಆದರೆ ವೈರಸ್ ಆಗ್ಬೋದು ಅನ್ನೋಂತ ಕಾರಣದಿಂದ ಕೆಲವೊಂದು ಕ್ರೌಡ್ ಕಂಟ್ರೋಲ್ ಮಾಡ್ಬೇಕನ್ನಂತ. ಅಲ್ಲ ಪರ್ಯಾಯ ಪ್ಯಾಕೆಟ್ಗಳ ಮೂಲಕ ಇಂದಿರಾ ಕ್ಯಾಂಟೀನ್ ಕೊಡ್ತಾ ಇದ್ವಲ್ಲ ಉಚಿತವಾಗಿ ಸರ್ ಆಲ್ರೆಡಿ ನೋಡ್ರಿ, ಮುಖ್ಯಮಂತ್ರಿಗಳು ಸುಮಾರಾಗಿ ರಾಜ್ಯ ಸರ್ಕಾರದಿಂದ 200 ಕೋಟಿ ರೂಪಾಯಿ ಅನುದಾನವನ್ನು ಕೋವಿಡ್ ಸಲುವಾಗಿ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೂಡ 186 ಕೋಟಿ ರೂಪಾಯಿ 85 ಟೋಟಲ್ ಎರಡು ಸೇರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೇರಿಕೊಂಡು 391 ಕೋಟಿ ರೂಪಾಯಿ ಇದು ಸಲುವಾಗಿ ಮೀಸಲಿಟ್ಟಿದ್ದಾರೆ. ಜೊತೆಲಿ NDRF ಮತ್ತು SDRF ಕೂಡ
ನಮ್ಗೆಲ್ಲ ಕೂಡ ಇವತ್ತು ಎಲ್ಲ ಇಲಾಖೆಯಲ್ಲಿ ಕೂಡ ಎಲ್ಲ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಕೂಡ ಉಪಯೋಗ ಮಾಡ್ಕೋಬಹುದು, ಬೇರೆ ಇಲಾಖೆಯಲ್ಲಿ ಇದ್ದಂಥದ್ದು ಅನುದಾನ ಕೂಡ ಬಳಕೆ ಮಾಡ್ಕೋಬಹುದು, ಆಮೇಲೆ ಎಂ ಪಿ ಲಾಡ್ನಿಂದ ಕೂಡ ಬಳಕೆ ಮಾಡ್ಕೋಬಹುದು. ಯಾವುದೇ ಹಣಕಾಸಿನ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಕೋವಿಡ್ ಸಲುವಾಗಿ ಹಣಕಾಸಿಂದ ಒಂದು ರೂಪಾಯಿ ಕೂಡ ಕಡಿಮೆ ಆಗಲಾರ್ದಂತೆ ಎಲ್ಲ ಹಣಕಾಸನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದೆ.